Hello dear friends, welcome to SciTools. Now ivattina sanchikeyalli saranigala mele bartakanta samasyegala bagge onnondagi nodta hogona. Now vivida spardhatmaka parikshegala bagge barayalu hodaga ee paatada mele prashnegalu bartha hogtava. Hagidre nodri ivattina sanchikeyalli naavu kelavondishtu prashnegalanna nodta hogona. Sulabha reetiyalli nimge artha aguva reetiyalli nodta hogona. ಹೀಗಿದೆ ನೋಡ್ರಿ, ಈ ಸರಣಿಯಲ್ಲಿನ ಪೂರ್ಣಗೊಳಿಸಿ ಅಂತ ಹೇಳ್ತಾರೆ. ಕೊಟ್ಟಿರ್ತಕ್ಕಂಥ ಸರಣಿಯನ್ನು ಪೂರ್ಣಗೊಳಿಸಿ ಅಂತ. ಮೊದಲು ನಾವು ಸೂಕ್ಷ್ಮವಾಗಿ ಕೊಟ್ಟಿರ್ತಕ್ಕಂಥ ಸರಣಿಯನ್ನು ವೀಕ್ಷಿಸಿದಾಗ ನೋಡ್ರಿ, ಇಲ್ಲಿಂದ 4, 9, 19, 39, 79. ಸೊ ಇವುಗಳು ನೋಡ್ತಾ ಹೋದಾಗ ಇವುಗಳ ನಡುವಿನ ಅಂತರವನ್ನು ನಾವು ವೀಕ್ಷಿಸ್ತಾ ಹೋಗೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ರೀ? 5. ಇಲ್ಲಿಂದ ಇಲ್ಲಿಗೆ 10. ಇಲ್ಲಿಂದ ಇಲ್ಲಿ 20. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 40. ಸೊ ಹಾಗಿದ್ರೆ 5, 10, 20, 40 ಇದ್ರ ಡಬಲ್ ಎಷ್ಟಾಗ್ತದೆ ರೀ? 80 ಆಗ್ತದೆ. ಸೊ 80 ಆದ್ರೆ ನೋಡ್ರಿ, 79, 80. ಸೊ ಎರಡೂ ಕುಡಿಸಿದ್ರೆ ಎಷ್ಟಾಯಿತು? 159. ಸೊ ಬಿ ಈಸ್ ದ ರೈಟ್ ಆನ್ಸರ್. ಇದನ್ನು 2016 ಒಳಗಡೆ ನಿಮ್ಮ PSI ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ಹಾಗಿದ್ರೆ ನೋಡ್ರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದನ್ನು ಕೂಡ ಕೊಟ್ಟಿರತಕ್ಕಂಥ ಸರಣಿಯನ್ನು ಪೂರ್ಣಗೊಳಿಸಬೇಕು. ಈ ಪ್ರಶ್ನೆಯನ್ನು ನಿಮ್ಮ 2018 PSI ಪ್ರಶ್ನೆಗೆ ಕೇಳಿರ್ತಕ್ಕಂಥದ್ದು, PSI ಎಕ್ಸಾಮ್ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಹೇಗಿದ್ರೆ ನಾವು ಮೊದಲು ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕ್ರಿ. ಅಲ್ಲಿ ನಡುವಿನ ಸುಲಭವಾಗಿ ನಮ್ಗೆ ಏನು ವ್ಯತ್ಯಾಸ ಅದನ್ನು ಗುಣಾಕಾರ ಮಾಡ್ತಾ ಹೋಗಿದಾರೋ, ಅಥವಾ ಕೂಡಿಸ್ತಾ ಹೋಗಿದಾರೋ, ಅಥವಾ ವರ್ಗ ಮಾಡಿ ಕೂಡಿಸೋರು, ವರ್ಗ ಮಾಡಿ ಕಳೆದಾರು, ಅಥವಾ ಕೂಡಿಸೋದು ಕಳೆದು ಮಾಡ್ತಾ ಹೋಗ್ತಾರೆ. ಸೊ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಗ್ತದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅದ ರೀ? 3. ಇಲ್ಲಿಂದ ಇಲ್ಲಿಗೆ 6. ಇಲ್ಲಿಂದ ಇಲ್ಲರಿ 9. ಇಲ್ಲಿಂದ ಇಲ್ಲಿಗೆ ಈ ಕಡೆ 6, ಈ ಕಡೆ 9. ಎಷ್ಟಾಗ್ತದೆ ನೋಡ್ರಿ? 15. ನೆಕ್ಸ್ಟ್ ಇಲ್ಲಿ ಬಂದಾಗ 30 ಅಂದರೆ 15 ಆಯಿತಾ, ಇಲ್ಲಿಂದ ಇಲ್ಲಿ 24. ಸೊ ನೀವು ಸೂಕ್ಷ್ಮ ಅಬ್ಸರ್ವ್ ಮಾಡ್ತಾ ಹೋದ್ರಂದ್ರೆ ಇವೆರಡು ಕುಡಿಸಿದಾಗ ಇದ್ರಿ, ಇವೆರಡು ಕುಡಿಸಿದಾಗ ಇದು ಅಂದರೆ ನೋಡ್ರಿಲ್ಲಿ ಫಸ್ಟಿಗೆ ಇಲ್ಲಿ 3 ಬಂದದ, 3, 6 ಕೂಡಿಸಿದ್ರೆ ಎಷ್ಟು ಬಂತು? 9. 9, 6 ಕೂಡಿಸಿ, 9, 6 ಎಷ್ಟು? 15. ಇವೆರಡೂ ಕೂಡಿಸಿದ ಮೊನ್ನೆ ಸಂಖ್ಯೆ. ನೆಕ್ಸ್ಟ್ ಏನು ಮಾಡ್ತೀರಿ? 9, 15 ಇವೆರಡು ಕೂಡಿಸಿದಾಗ ಎಷ್ಟು ಬಂತು? 24. ಇನ್ನು ಮುಂದಿನ ಸಂಖ್ಯೆ ಬೇಕಾದ್ರೆ ಇವನ್ನೆರಡು ಕೂಡಿಸ್ರಿ, 15, 24. ಎರಡು ಕೂಡಿಸಿದ್ರೆ ಎಷ್ಟು ಬಂತು ರೀ? 39. ಅದಕ್ಕೆ 39 ಕೂಡಿಸಿದ್ರಂದ್ರೆ ನಮಗೆ ನೆಕ್ಸ್ಟ್ ಸಂಖ್ಯೆ ಸಿಗ್ತದೆ. ಹಾಗಾದ್ರೆ 63 39 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ? 93. 12 + 1 = 9, 9 + 1 = 10. ಸೊ ಆನ್ಸರ್ 102 ಇಸ್ ದ ರೈಟ್ ಆನ್ಸರ್. ಓಕೆ, ಅದೇ ತರನಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ್ರಿ. ಮೂರನೇದು RSI 2015 ಒಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಹಾಗಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಸಿ ಸುಲಭ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿಂದ ಇಲ್ಲಿ ಎಷ್ಟದ? 3. ಇಲ್ಲಿಂದ ಇಲ್ಲಿಗೆ 6. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟದ ನೋಡ್ರಿ? 3ರ 1 ಕಳೆದ್ರೆ 2, 2ರ 1 ಕಳೆದ್ರೆ 1, 12. ಇಟ್ರ ಮ್ಯಾಗ ಗೊತ್ತಾಗ್ತದೆ 3 × 6, 6 × 12, 12. ಎಷ್ಟದ ರೀ? 24. 24 ಎಷ್ಟಾಗಿರ್ತದೆ? 48. 47, 48 ಕುಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ? 47, 48. 8, 7, 14 ಆಗ್ತದೆ, 1 ಕೊಡ್ತೀರಾ 15, 8, 1, 9. ಸೊ 95 ಇಸ್ ದ ರೈಟ್ ಆನ್ಸರ್. ಅದೇ ತರನಾಗಿ 2015 ಹುಡುಗರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ರೀ. ನೆಕ್ಸ್ಟ್ ನೋಡ್ತಾ ಬನ್ರಿ, KAS ಒಳಗಡೆ ಪ್ರಿಲಿಮ್ಸ್ ಕೇಳಿರ್ತಕ್ಕಂಥ ಪ್ರಶ್ನೆ 2014 ಒಳಗಡೆ. ಈ ಪ್ರಶ್ನೆಯನ್ನು ನೀವು ಸುಲಭವಾಗಿ ವೀಕ್ಷಿಸಿದಾಗ ಏನು ಡಿಫರೆನ್ಸ್ ಅದ ರೀ? ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ನೋಡ್ತೀರಾ ಎಷ್ಟದ? 7 ಅದ. ಇಲ್ಲಿಂದ ಇಲ್ಲಿ ಹಿಂಗಿದ್ದಾಗ ನಾವು ಡಿಫ್ರೆನ್ಸನ್ನು ನಮ್ಮ ಕಡೆಯಿಂದ ಚೆಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ಏನು ಟ್ರಿಕ್ಸ್ ಮಾಡಿರ್ಬೋದು ನೋಡ್ರಿ? 3 ವರ್ಗ + 1 ಎಷ್ಟಾಯಿತು? 10. 3 ವರ್ಗ ಎಷ್ಟು? 9 ಅಲ್ಲ, 9 + 1 ಎಷ್ಟಾಯಿತು? 10. ಅದೇ ತರನ ಈ ಕಡೆ ನೋಡ್ರಿ, 10ರ ವರ್ಗ + 1 10ರ ವರ್ಗ 100 + 1 101 ರೀ. ಅದೇ ತರನಾಗಿ 101ರ ವರ್ಗ + 1 ಮಾಡಿರಿ, 101 ಪ್ಲಸ್ ಅದರ ವರ್ಗ ಅಂದರೆ ಎಷ್ಟಾಗ್ತದೆ ನೋಡ್ರಿ?
ಒಂದು ಸಾವಿರದ ಎರಡು ನೂರ ಒಂದು ಆಗ್ತದ ಪ್ಲಸ್ ಒಂದು ಕೂಡಿಸಿದ್ರೆ ಅಂದರೆ ಎಷ್ಟಾಯಿತು? ಸೊ ಸಿ ಇಸ್ ದ ರೈಟ್ ಆನ್ಸರ್. ಅದೇ ಥರನಾಗಿ ಐದನೇ ಪ್ರಶ್ನೆ, ಎಪಡಿ 2019 ಕೇಳಿರ್ತಕ್ಕಂಥ ಪ್ರಶ್ನೆ ರೀ. ಇದನ್ನು ಈಗ ನೋಡ್ತಾ ಬರ್ರಿ, ಸುಲಭವಾಗಿ ನೀವು ಸೂಕ್ಷ್ಮವಾಗಿ ನೋಡ್ತಾ ಬಂದಾಗ ಈ ಸರಣಿಯಲ್ಲಿರ್ತಕ್ಕಂಥ ಮುಂದಿನ ಪ್ರಶ್ನೆ ನೋಡಿದರೆ ಗೊತ್ತಾಗ್ಬಿಡ್ತದೆ ರೀ. ಇಲ್ಲಿ ಇಂಟು ಟೂ ಮಾಡಿದ್ದಾರೆ, ಇಲ್ಲಿ ಇಂಟು ತ್ರೀ, ಇಂಟು ಫೋರ್, ಇಂಟು ಫೈವ್, ಇಂಟು ಎಟ್ಟಿರ್ತದೆ ಸಿಕ್ಸ್ ಇರ್ತದೆ. ಕಾಮನ್ ಅಲ್ರಿ, ಆರು ಜೀರೋಲೆ ಜೀರೋ, ಆರು ನಾಲ್ಕಲೆ ಇಪ್ಪತ್ನಾಲ್ಕು, ಕೈಲೆ ಎರಡು, ಆರು ಎರಡಲೆ ಹನ್ನೆರಡು, ಎರಡು ಹದಿನಾಲ್ಕು. ಸಮ್ ಟೈಮ್ ಏನಾಗಿರುತ್ತೆ ಗೊತ್ತೇನ್ರಿ, ಕ್ವಶನ್ ಹಿಂಗೆ ಇನ್ಕ್ರೀಸಿಂಗ್ ಆಕೋತ ಹೊಂಟಿತ್ತು, ಹೆಚ್ಚಾಕೋತ ಹೋಗಿತ್ತಂದ್ರೆ ಗುಣಿಸ್ಕೋತ ಹೋಗಿರ್ತಾನೆ, ಕುಡಿಸ್ಕೋತ ಹೋಗಿರ್ತಾನೆ. ಅದು ಡಬಲ್ ಡಬಲ್ ಹಾಕೋತ ಹೋಗುತ್ತೋ ಅಂತಂದ್ರೆ 100% ಅಲ್ಲಿ ಏನು ಮಾಡಿರ್ತಾರೆ, ಮಲ್ಟಿಪ್ಲೈನ ಮಾಡಿರ್ತಾರೆ. ಇಲ್ಲಂತಂದ್ರೆ ಏನು ಮಾಡಿರ್ತಾರೆ ರೀ, ಕುಡಿಸ್ಕೋತ ಹೋಗಿರ್ತಾರೆ. ಆಲ್ಮೋಸ್ಟ್ ಆಲ್ರಿ ಕುಡಿಸ್ಕೋತ ಹೋಗಿರ್ತಾರೆ. ಇನ್ನು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಹಾಕೋತ ಹೋಗ್ತಂದ್ರೆ ಅಲ್ಲಿ ಏನು ಮಾಡಿರ್ತಾರೆ ಅಂತ ಅಂದ್ಕೊಂಬಿಡ್ರಿ, ಭಾಗಾಕಾರ ಮಾಡ್ಕೋತ ಹೋಗಿರ್ತಾರೆ. ಅದೇ ತನ್ನಾಗಿ ನೆಕ್ಸ್ಟ್ ಕ್ವಶನ್ ರೀ, ಆರನೇದ ಆರನೇ ಕ್ವಶನ್ ನೋಡ್ರಿ, ಏನದ ಮಿಸ್ಸಿಂಗ್ ಟರ್ಮನ್ನು ಕಂಡಿಡಿಯಿಂದ. ಇಲ್ಲಿ ಮಿಸ್ ಆಗಿದೆ ರೀ ನೋಡ್ರಿ. ಈಗ ಇದನ್ನು ಇಲ್ಲಿಂದ ಒಂದು ನಾಲ್ಕು ಎಂಟು ಒಂಬತ್ತು ಹದಿನಾರು ಅರವತ್ತ್ನಾಲ್ಕು ಇವು ನೋಡಿರಿ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಏನಂತೇಳಿ, ಇವೆಲ್ಲ ಕ್ಯೂಬಿಕ್ ನಂಬರ್ಸ್ ಅದಾವೆ. ಈಗ ನೋಡಲ್ಲ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ. ಅದೇ ಥರನಾಗಿ ಇದನ್ನು ನೋಡ್ತಾ ಬಂದ್ರಂದ್ರೆ ನೋಡ್ರಿ, ಇವೆಲ್ಲ ಒಂದು ನಾಲ್ಕು ಒಂಬತ್ತು ಹದಿನಾರು ಇವೆಲ್ಲ ಏನಿದಾವ, ಸ್ಕ್ವೇರ್ ನಂಬರ್ಸ್ ಅಂದ್ರೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹೌದಿಲ್ರಿ, ಈ ವರ್ಗ ಸಂಖ್ಯೆಗಳು ಈಚೆಕಡೆ ಬಂದಾಗ ಒಂದು ಎಂಟು ಕ್ವಶನ್ ಮಿಸ್ ಆಗ್ಯದ, ಅರವತ್ತ್ನಾಲ್ಕು ಅಂದ್ರೆ ಒಂದರದು ಕ್ಯೂಬ್ ರೀ, ಎರಡರ ಕ್ಯೂಬ್, ಮೂರರ ಕ್ಯೂಬ್, ನಾಲ್ಕರ ಕ್ಯೂಬ್. ಸೊ ಮೂರು ಕ್ಯೂಬ್ ಎಷ್ಟಾಗ್ತದೆ? ಇಪ್ಪತ್ತೇಳು. ಸೊ ಆನ್ಸರ್ ಯಾವ್ದು ರೀ? 27 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಬಿ ಎಮ್ ಟಿ ಸಿ ಕ್ವಶನ್ ಪೇಪರ್ ರೀ, 2018 ಕೇಳಿರ್ತಕ್ಕಂಥದ್ದು ನೋಡ್ರಿ. ಹೇಗಿದ್ರೆ ಎರಡು ಇಲ್ಲಿಂದ ಇಲ್ಲಿಗೆ ಎಷ್ಟದ? ಮೂರು. ಇಲ್ಲಿಂದ ಇಲ್ಲಿ ನಾಲ್ಕು, ಇಲ್ಲಿಂದ ಇಲ್ಲಿ ಹತ್ತು, ಇಲ್ಲಿಂದ ಇಲ್ಲರಿ. ಇದೇನು ಡಿಫ್ರೆನ್ಸ್ ನಮ್ಮ ಬಗ್ಗೆ ರ್ಯಾಂಕ್ ಅನ್ನೋದಿಲ್ಲ. ಸೊ ಕೆಲಸ ಅಂದರೆ ಏನು ಟ್ರಿಕ್ಸನ್ನು ಫಾಲೋ ಅಪ್ ಮಾಡಿರ್ಬೋದು, ಏನು ಮಾಡಿರ್ಬೋದು ರೀ ನೋಡ್ರಿ. ಹೇಗಿದ್ರೆ ಎರಡು ಇಂಟು ಎರಡು ಪ್ಲಸ್ ಒಂದು, ಹೌದಾ? ಎಷ್ಟಾಯಿತು? ಎರಡು ಎರಡು ನಾಲ್ಕು ಒಂದು ಐದು, ಐದು ಇಂಟು ಎರಡು ಮೈನಸ್ ಒಂದು, ಐದು ಎರಡಲೆ ಹತ್ತು, ಹತ್ತಿರ ಒಂದು ಕಳೆದ್ರೆ ಒಂಬತ್ತು. ನೆಕ್ಸ್ಟ್ ಒಂಬತ್ತು ಇಂಟು ಎರಡು, ಒಂಬತ್ತು ಎರಡಲೆ ಹದಿನೆಂಟು, ಒಂದು ಹತ್ತೊಂಬತ್ತು. ಸೊ ಇಟ್ರ ಮ್ಯಾಗೆ ನಿಮ್ಗೆ ಅರ್ಥ ಆಗ್ತೈತೆ ರೀ. ನೆಕ್ಸ್ಟ್ ಹತ್ತೊಂಬತ್ತು ಇಂಟು ಎರಡು ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು ನೋಡ್ರಿ, ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್, ಒಂದ್ಸಲ ಪ್ಲಸ್ ಇನ್ನೊಂದ್ಸಲ ಮೈನಸ್. ಅದಕ್ಕೆ ಹತ್ತೊಂಬತ್ತೆರಡು ಮೂವತ್ತೆಂಟು, ಮೂವತ್ತೆಂಟರ ಒಂದು ಕಳೆದ್ರೆ ಮೂವತ್ತೇಳು. ನೆಕ್ಸ್ಟ್ ಅದೇ ತರನೇ ಮೂವತ್ತೇಳು ಇಂಟು ಎರಡು ಮೈನಸ್ ಆಗಿದೆ, ನೆಕ್ಸ್ಟ್ ಪ್ಲಸ್ ಬೇಕು. ಮೂವತ್ತೇಳು ಎಡ್ಲಿ ಎಷ್ಟಾಗ್ತದೆ ರೀ? ಈಗ ಮೂವತ್ತೆರಡಲೆ ಅರವತ್ತು, ಮ್ಯಾಗಿಂದ ಒಂದು ಹದಿನಾಲ್ಕು, ಎಪ್ಪತ್ನಾಲ್ಕು ಒಂದು. ಸೊ ಆನ್ಸರ್ ಎಷ್ಟಾಗ್ತದೆ? ಎಪ್ಪತ್ತೈದು. ಹೌದಿಲ್ರಿ? ಅದೇ ತರನಾಗಿ ನೆಕ್ಸ್ಟ್ ಏಳನೇ ಕ್ವಶನ್, ಸಾರಿ ಏಳ್ತೋ ನೋಡ್ರಿ, ಏಳ್ತೋನ ಏನದ ಸಿಂಪಲ್ ಆಗಿದ್ ಮಾಡ್ಕೋತ ಹೋಗಿದ್ದಾರೆ ನೋಡ್ರಿ. ಈ ಸಂಖ್ಯಾ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆನ ಭರ್ತಿ ಮಾಡಿ ಅಥವಾ ಪೂರ್ಣಗೊಳಿಸಿ ಅಂತ ಕೊಟ್ಟಿರ್ತಾನೆ. ಪೂರ್ಣಗೊಳಿಸಿದಾಗ ನೋಡ್ರಿ, ಇಲ್ಲಂತೂ ಈಸಿ ಇದೆ, ಇದನ್ನೇ ನೀವು ಹೇಳಿಬಿಡ್ತೀರಿ. ಮೂರು 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 ಪ್ಲಸ್ ತ್ರೀ ಪ್ಲಸ್ ತ್ರೀ ಇರೋದ್ರಿಂದ ಇಲ್ಲಿ ಆನ್ಸರ್ ಎಷ್ಟಾಗ್ತದೆ? 17. ಸೊ ಸಿಂಪಲ್ ಇರ್ತಕ್ಕಂಥ ಕ್ವಶನ್ ರೀ ಇದು. ಎ ಸಿ ಎಫ್ ಅಂತ ಹೌದಾ ನೋಡ್ರಿ, ಹೆಂಗಿದ್ರೆ ಇದ್ರದ್ದು ಏನದ ರೀ? ಸೊ ಇದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಬಿಡ್ಬೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅದ? ಒಂದು ಎರಡು, ಹೌದಾ? ಒಂದು ಡಿಫ್ರೆನ್ಸ್ ಅದ. ಇಲ್ಲಿಂದ ಇಲ್ಲರಿ ಮೂರು, ಇಲ್ಲಿಂದ ಇಲ್ಲಿಗೆ ಎಷ್ಟದ? ಏಳು. ಹ್ಞೂ, ಹೌದಾ ಇಲ್ರಿ? ಒಂದು ಮೂರು, ಹೌದಾ? ಒನ್ ಟೂ ಫೈ ಟೆನ್. ನೆಕ್ಸ್ಟ್ ಎಷ್ಟು ಬರ್ಬೋದು ರೀ? ಸಾರಿ, ಇಲ್ಲಿಂದ ಇಲ್ಲಿಗೆ ಎಷ್ಟದ? ಫೈವ್ ಡಿಫ್ರೆನ್ಸ್ ಅದ. ನೆಕ್ಸ್ಟ್ ಎಷ್ಟದ? ಸೆವೆನ್ ಡಿಫ್ರೆನ್ಸ್ ಅದ. ಅಂದರೆ ಬೆಸ ಸಂಖ್ಯೆಗಳನ್ನ ಕೂಡಿಸ್ಕೋತೀವಿ ಅನಷ್ಟೇ. ಹೌದಿಲ್ರಿ? ಓಕೆ, ಅದೇ ತರನಾಗಿ. ಸೊ ಇದನ್ನೊಂದು ನೀವೇನು ಮಾಡಿರಿ, ಜಸ್ಟ್ ಟ್ರೈ ಮಾಡಿರಿ. ಇದೇ ತರನಾಗಿ ಹೆಚ್ಚಿನ ಪ್ರಶ್ನೆಗಳು ಬೇಕಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆಗಳನ್ನು ನೀವು ಮುಂದಿನ ಕ್ಲಾಸ್ ಒಳಗಡೆ ನೋಡುವಂತೆ. ಓಕೆ, ಅದೇ ತರನಾಗಿ ಮುಂದಿನ ತರಗತಿ ಒಳಗಡೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರೋಣ. ಓಕೆ, ಥ್ಯಾಂಕ್ ಯು.
ಓಕೆ.